ರಾಜ್ಯದಲ್ಲಿ ಚುನಾವಣೆ ಘೋಷಣೆಯಾಗಿದ್ದು ನೀತಿ ಸಂಹಿತೆ ಜಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಗಂಗಾವತಿಯಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಮೀಸಲು ಪಡೆ ಹಾಗೂ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಮಾರ್ಚ್ ಪಾಸ್ಟ್ ಪಥಸಂಚಲನವನ್ನು ನಗರದ ಪ್ರಮುಖ ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದು ರಾಜಸ್ಥಾನ ಬಂಧುಗಳು ಜೈನ ಸಮಾಜ ಜೈನ ಯುವಕ ಸಂಘದಿಂದ ಮತ್ತು ಸಮಾಜದ ಎಲ್ಲರೂ ಸೇರಿ प्यारामिलिटरी पोलिस इलाके हूँ अर्पिसुवुदर मूलक स्वागत कोरिदरु चुनावणे अधिकारी तहसीलदारू इतर अधिकारी उपस्थितरिद्दरु ಈಗಾಗಲೇ ನೀತಿ ಸಂಹಿತೆ ಕೂಡ ಜಾರಿ ಆಗಿದ್ದು ಈ ಚುನಾವಣಾ ವ್ಯವಸ್ಥೆ ಈಗ ರೂಪುಗೊಂಡು ಸಿದ್ಧತೆ ಮಾಡಿದೆ ಗಂಗಾವತಿಯಲ್ಲಿ ಸುಮಾರು 220 ಬೂತ್ಗಳು ಇವತ್ತು ಕಾರ್ಯಪ್ರವೃತ್ತ ಆಗಿದೆ ಚುನಾವಣಾ ಅಧಿಕಾರಿಗಳು ಎಲ್ಲ ರೀತಿಯ ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗಾಂಧಿ ಗಂಗಾವತಿಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲಿಕ್ಕೆ ಕೇಂದ್ರ ಮೀಸಲು ಪಡೆ ಮತ್ತು ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಮಾರ್ಚ್ ಪಾಸ್ಟ್ ಅನ್ನ ಪಥಸಂಚಲನವನ್ನ ಈಗ ಕೈಗೊಂಡಿದ್ದಾರೆ ಆ ನಿಮಿತ್ತ ಈ ಚುನಾವಣೆ ಶಾಂತಿ ಸುವ್ಯವಸ್ಥೆಯಿಂದ ನಡೆಯಬೇಕು ಅಂತ ಹೇಳಿ ಗಂಗಾವತಿ ಜನರ ಆಶಯ ಈ ನಿಟ್ಟಿನಲ್ಲಿ ಜೈನ ಸಮಾಜ ಮತ್ತು ಜೈನ ಯುವಕ ಸಂಘ ಸೇರಿ ಎಲ್ಲಾ ಬಂಧುಗಳು ಇವತ್ತು ಈ ಒಂದು ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬರ್ತಕ್ಕಂತ ಈ ಪ್ಯಾರಾ ಮಿಲಿಟರಿ ಫೋರ್ಸಸ್ ಗೆ ಮತ್ತು ರಾಜ್ಯ ಪೊಲೀಸ್ ಇಲಾಖೆಗೆ ನಾವು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇಡೀ ಚುನಾವಣೆ ಇದು ಈ ಒಂದು ವ್ಯವಸ್ಥೆ
ಅಚ್ಚುಕಟ್ಟಾಗಿ ಮತ್ತು ಶಾಂತಿ ಸುವ್ಯವಸ್ಥೆ ನಡೆಯಬೇಕಂತೇಳಿ ನಮ್ಮೆಲ್ಲರ ಆಶಯ. ಈ ನಿಟ್ಟಿನಲ್ಲಿ ಇವತ್ತು ಜೈನ ಸಮುದಾಯ ಮತ್ತು ಜೈನ ಯುವಕ ಸಂಘ ಹಾಗೂ ಗಂಗಾವತಿ ಎಲ್ಲ ನಾಗರಿಕರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ. जैसे कि कर्नाटक में चुनाव की तारीख घोषणा हो चुकी है, उसी के उद्देश्य को ध्यान में रखते हुए केंद्र सरकार और राज्य सरकार की पुलिस आज फ्लैग मार्च कर रही है. हमारे गंगावती में शांति बनी रहे, सभी सौहार्दपूर्ण वातावरण बना रहे और स्वस्थ वातावरण में ये चुनाव पूरा संपन्न हो, इसीलिए जो आज फ्लैग मार्च कहा जा रहा है उसके लिए आज पूरा राजस्थान समाज, जैन समाज, हमारे देश के पुलिस और सेना के जवानों को स्वागत के लिए सभी खड़े हैं. जय जवान, जय किसान.